ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಮುಗಿಬೀಳೋದನ್ನು ಮುಂದುವರೆಸಿದ್ದಾರೆ ಹೋರಾಟದ ಅಸ್ತ್ರವನ್ನು ಪ್ರಯೋಗ ಮಾಡಿತ್ತು ಬಿಜೆಪಿಯ ನಾಯಕರ ಬಳಗ ಇವತ್ತೂ ಕೂಡ ಅನೇಕ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಪಾಕಿಸ್ತಾನ ಪರ ಘೋಷಣೆ ಕೂಗಿರೋದು ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಸಾಬೀತಾಗಿದೆ ಅನ್ನೋದು ಬಿಜೆಪಿಗರ ವಾದ ಆಗ್ತಾ ಇದೆ ಆದರೂ ಸರ್ಕಾರ ವರದಿಯ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಗಳು ಸರ್ಕಾರದ ಮತ್ತು ಅಧಿಕಾರಿಗಳ ಕೈ ಸೇರಿದೆ ಆದರೆ ಅದರಲ್ಲಿ ಪಾಕಿಸ್ತಾನ ವಿರೋಧಿ ಘೋಷಣೆಯೂ ಕೂಡ ದೃಢೀಕರಣಗೊಂಡಿದೆ ಅಷ್ಟಾಗಿಯೂ ಕೂಡ ಯಾರನ್ನೂ ಕೂಡ ಬಂಧನೆ ಮಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿರೋದು ಖಾತ್ರಿ ಆಗಿದೆ ನಮಗೆ ಈ ಸರ್ಕಾರ ಇನ್ನು ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ಇದನ್ನೇನೇ ಬೇರೆ ರಿಪೋರ್ಟ್ ಅನ್ನ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ ಅಂತಕ್ಕಂಥ ಒಂದು ಅನುಮಾನ ಶಂಕೆ ನಮಗೆ ಕಾಡ್ತಾ ಇದೆ ಯಾಕೆ ತಡ ಮಾಡ್ತಾ ಇದೆ ಆ ರೀತಿಯ ಒಂದು ಅನುಮಾನ ನಮ್ಮೆಲ್ಲರನ್ನು ಕಾಡ್ತಾ ಇದೆ ಎಫ್ ಎಸ್ ಎಲ್ ವರದಿ ಬಂದಿದ್ದರೂ ಕೂಡ ಬಿಡುಗಡೆ ಯಾಕೆ ಮಾಡ್ತಾ ಇಲ್ಲ ಬಿಡುಗಡೆ ಯಾಕೆ ಮಾಡ್ತಾ ಇಲ್ಲ ಅಂಥೇಳಿ ಎಂತ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ದೇಶದ್ರೋಹಿಗಳು ಕೂಗಿದ್ದಾರೆ ಅದು ರಿಪೋರ್ಟ್ ಆಗಿದೆ ಅದಕ್ಕೆ ಅವರು ಬಿಡುಗಡೆ ಮಾಡ್ತಾ ಇಲ್ಲ ಮುಚ್ಚಾಕೋದಕ್ಕೋಸ್ಕರ ಇನ್ನೊಂದು ರಿಪೋರ್ಟ್ ತರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರಾ ಅಂತಕ್ಕಂಥ ಅನುಮಾನ ನಮ್ಮನ್ನು ಕಾಡ್ತಾ ಇದೆ ವಿಧಾನಸೌಧದಲ್ಲೇ ನಾಸೀರ್ ಹುಸೇನ್ ಅವರು ರಾಜ್ಯಸಭಾ ಆದಮೇಲೆ ಇಮಿಡಿಯೇಟಾಗಿ ಬಂದಿರತಕ್ಕಂಥ ಘೋಷಣೆಯನ್ನು ಪಾಕಿಸ್ತಾನ ಜಿಂದಾಬಾದ್ ಅಂತಕ್ಕಂಥ ಘೋಷಣೆಯನ್ನು ಹಾಕಿದ್ದಾರೆ ನಿಜವಾಗ್ಲೂ ಇವತ್ತು ಸರ್ಕಾರನೇ ನಿಂತು ಅವ್ರು ರಕ್ಷಣೆ ಮಾಡ್ತಿರ್ತಕ್ಕಂಥದ್ದು ಬಹಳ ಎದ್ದು ಕಾಣ್ತಾ ಇದೆ ಇವತ್ತು ಇದರಲ್ಲಿ ಅಂದರೆ ಸರ್ಕಾರ ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವಂಥ ನಿಟ್ಟಿನಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಅವ್ರು ಕೊಡುವಂಥದ್ದು ಆಗ್ತಾ ಫೆಸ್ ಫೆಸ್ಐಲ್ ವರದಿ ಈಗಾಗಲೇ ಕೈ ಸೇರಿದೆ ಅದರಲ್ಲಿರ್ತಕ್ಕಂಥ ಮಾಹಿತಿ ಪ್ರಕಾರ ನಮ್ಮ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ನನಗೆ ಸಿಕ್ಕಿರೋ ಪ್ರಕಾರ ಪಾಕಿಸ್ತಾನ ಪರವಾಗಿ ಘೋಷಣೆಗೆ ಹೋಗಿದ್ದು ಸತ್ಯ ಅನ್ನುವಂಥದ್ದು ಕೂಡ ಬಂದೈತಿ ಇನ್ನಾದರೂ ಸರ್ಕಾರ ಏನು ಮಾಡ್ತೈತೆ ನೋಡೋಣ ಯಾಕಂದರೆ ಈಗ ಎಫ್ ಎಸ್ ಬಂದ ತಕ್ಷಣ ನಾಲ್ಕು ಜನಕ್ಕೆ ಏನೋ ಬಂಧನ ಮಾಡಿ